ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ನರೇಟಿವ್ ಸಿನಿಮಾ. ಇವತ್ತು ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇರೋ ಸಿನಿಮಾ ಯಾವುದಪ್ಪ ಅಂತ ಅಂದರೆ 2023 ಮರಾಠಿ ಬ್ಲ್ಯಾಕ್ ಕಾಮಿಡಿ ಕಮ್ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾವಾಗಿ ರಿಲೀಸ್ ಆದಂತಹ ವಾಲ್ವಿ. ಬಿಫೋರ್ ಗೋಯಿಂಗ್ ಟು ದಿ ಎಕ್ಸ್ಪ್ಲನೇಷನ್, ನೀವು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಲೆಟ್ಸ್ ಸ್ಟಾರ್ಟ್. ಸಿನಿಮಾದಲ್ಲಿ ಅನಿಕೇತ್ ಅನ್ನೋ ಮೇನ್ ಕ್ಯಾರೆಕ್ಟರ್ನ ತೋರಿಸ್ತಾರೆ. ಅನಿಕೇತ್ ಹೆಂಡತಿಯ ಹೆಸರು ಅವನಿ ಅಂತ. ಅನಿಕೇತ್ಗೆ ಅವನಿ ಜೊತೆ ಸಂಸಾರ ಮಾಡೋಕ್ಕೆ ಇಷ್ಟ ಇರೋದಿಲ್ಲ. ಎಷ್ಟೋ ಸಾರಿ ಡೈವರ್ಸ್ ಕೊಡೋಕ್ಕೆ ಟ್ರೈ ಮಾಡಿದ್ರೂ ಅವನ ಕೈಲೇ ಆಗ್ತಾ ಇರೋದಿಲ್ಲ. ಅವನಿ ಬೇಕಾದರೆ ಸಾಯ್ತೀನಿ, ಆದರೆ ಡೈವರ್ಸ್ ಕೊಡಲ್ಲ ಅನ್ನೋ ರೀತಿ ಗಿರಾಕಿ. ಅನಿಕೇತ್ ಅವನಿನ ಮದುವೆಯಾಗಿ 3 ಆಗಿದೆ, ಆದರೆ ಅವರಿಗೆ ಮಕ್ಕಳಿಲ್ಲ. ಅನಿಕೇತ್ಗೆ ದೇವಿಕಾ ಅನ್ನೋ ಲೇಡಿ ಜೊತೆ ಒಂದು ಅಫೇರ್ ಕೂಡ ಇದೆ. ಅನಿಕೇತ್ಗೆ ಹೆಂಡತಿ ಅವನಿನ ಬಿಟ್ಟು ದೇವಿಕಾ ಜೊತೆ ಬದುಕಬೇಕು ಅಂತ ಇಷ್ಟ. ದೇವಿಕಾ ಒಬ್ಬಳು ಡೆಂಟಿಸ್ಟ್ ಆಗಿರ್ತಾಳೆ. ಅವನಿಗೆ ಸ್ವಲ್ಪ ಮನಸ್ಸು ಸರಿ ಇರಲ್ಲ, ನನಗೆ ಮಕ್ಕಳಿಲ್ಲ ಅನ್ನೋ ಕೊರಗಿರುತ್ತೆ. ಈ ಸಮಸ್ಯೆಯಿಂದ ಅವನಿ ಅಂಶುಮಾನ್ ಅನ್ನೋ ಸೈಕಿಯಾಟ್ರಿಸ್ಟ್ ಹತ್ತಿರ ಕೌನ್ಸಿಲಿಂಗ್ ತಗೋತಾ ಇರ್ತಾಳೆ. ಸೈಕಿಯಾಟ್ರಿಸ್ಟ್ ಅವನಿಯನ್ನು ಕೇಸ್ ಸ್ಟಡಿ ಅಂತ ಟ್ರೀಟ್ ಮಾಡಿ ಅವನಿಯ ಹತ್ತಿರ ದುಡ್ಡು ತಗೊಳ್ಳದೆ ಫ್ರೀಯಾಗಿ ಕೌನ್ಸಿಲಿಂಗ್ ಕೊಡ್ತಾ ಇರ್ತಾನೆ. ಅನಿಕೇತ್ ಹತ್ತಿರ ಬಿಸ್ನೆಸ್ ಸೆಕ್ಯೂರಿಟಿಗೆ ಅಂತ ಒಂದು ಗನ್ ಇರುತ್ತೆ. ಒಂದು ದಿನ ಅನಿಕೇತ್ ಮತ್ತು ದೇವಿಕಾ ಅವನಿನ ಕೊಲ್ಲೋಕೆ ಪ್ಲ್ಯಾನ್ ಮಾಡ್ತಾರೆ. ಅನಿಕೇತ್ ಅವನಿನ ಕೊಲ್ಲಬೇಕು, ಆದರೆ ಅದು ಕೊಲೆಯಾಗಿರಬಾರದು, ಬದಲಿಗೆ ಸೂಸೈಡ್ ಆಗಿರಬೇಕು, ಆಗ ನಮಗೆ ಏನೂ ಸಮಸ್ಯೆ ಬರಲ್ಲ ಅಂತ ಒಂದು ಪ್ಲ್ಯಾನ್ ರೆಡಿ ಮಾಡ್ತಾರೆ. ಪ್ಲ್ಯಾನ್ ಏನು ಅಂತ ಅಂದರೆ, ಅವನಿ ಸ್ವಲ್ಪ ದಡ್ಡಿ ಅಂತಾನು, ಅವನಿಗೆ ಬ್ಯಾಂಕ್ ಬಗ್ಗೆ ಏನೂ ಗೊತ್ತಿಲ್ಲ ಅಂತ, ಅವನಿ ಅನಿಕೇತ್ ಆಫೀಸ್ಗೆ ಬರಲ್ಲ ಅಂತ. ಅವನಿಗೆ ಅನಿಕೇತ್ ತನ್ನ ಆಫೀಸ್ ದಿವಾಳಿಯಾಗಿ ಹೋಯಿತು, ಲೆಂಡರ್ಸ್ ಅನಿಕೇತ್ ಹೌಸನ್ನು ಅದರೊಳಗೆ ಇರುವ ಎಲ್ಲ ಸ್ಟಫ್ಸನ್ನು ಅಕ್ವೈರ್ ಮಾಡ್ಕೋತಾರೆ ಅಂತಾನು. ಇನ್ಮೇಲೆ ನಮಗೆ ತುಂಬ ಕಷ್ಟ ಆಗಿ ಹೋಗುತ್ತೆ, ನಮಗೆ ಮಕ್ಕಳು ಬೇರೆ ಇಲ್ಲ, ನಾವು ಯಾರಿಗೋಸ್ಕರ ಬದುಕಬೇಕು ಅಂತ ಅವನಿ ಬ್ರೈನ್ ವಾಶ್ ಮಾಡಿ ನಾವಿಬ್ಬರು ಸೂಸೈಡ್ ಮಾಡ್ಕೋಬಿಡೋಣ ಅಂತ ಹೇಳಿ ಒಂದು ದಿನ ಸೂಸೈಡ್ ಮಾಡ್ಕೊಳ್ಳೋಕೆ ಡೇಟ್ ಫಿಕ್ಸ್ ಮಾಡಿ ಅನಿಕೇತ್ ಮೇಲೆ ಯಾರಿಗೂ ಡೌಟ್ ಬರಬಾರದು ಅಂತ ಆ ದಿನ ದೇವಿಕಾಗೆ ಕಾಲ್ ಮಾಡಿ ನಾಳಿನ ಅಪಾಯಿಂಟ್ಮೆಂಟ್ ತಗೊಂಡು ಕೊನೆಗೆ ಒಂದು ಸಾರಿ ಆಫೀಸ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಡ್ರೈವರ್ ಜೊತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅನಿಕೇತ್ ನನ್ನ ಗನ್ ಮಿಸ್ ಆಗಿದೆ ಅಂತ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ರೆಸಿಪ್ಟ್ ಇಸ್ಕೊಂಡು ಡೈರೆಕ್ಟ್ ಆಫೀಸ್ಗೆ ಹೋಗಿ ಅಲ್ಲಿ ದೇವಿಕಾ ಅನಿಕೇತ್ ಸೆಕ್ರೆಟರಿಗೆ ಅನಿಕೇತ್ ನನ್ನ ಹತ್ತಿರ ಅಪಾಯಿಂಟ್ಮೆಂಟ್ ತಗೊಂಡಿದ್ದಾನೆ ಅಂತ ತಿಳಿಸಿ ಅವಳು ಬಂದು ಅನಿಕೇತ್ಗೆ ರಿಮೈಂಡ್ ಮಾಡಿ ಅನಿಕೇತ್ ಆಫೀಸಿಂದ ಡ್ರೈವರ್ ಜೊತೆ ಹಾಸ್ಪಿಟಲ್ಗೆ ಬಂದು ಅಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ ಒಂದು ಬುಕ್ ಜೆರಾಕ್ಸ್ಗೆ ಕೊಟ್ಟು ದೇವಿಕಾ ಡೆಂಟಿಸ್ಟ್ ಕ್ಲಿನಿಕ್ಗೆ ಬಂದು ರೆಸೆಪ್ಷನಲಿಸ್ಟ್ ಹತ್ತಿರ ಅಪಾಯಿಂಟ್ಮೆಂಟ್ ಚೆಕ್ ಮಾಡಿಸಿ ಅಲ್ಲೇ ಹಾಲ್ನಲ್ಲಿ ಕೂತ್ಕೊಂಡು ಅನಿಕೇತ್ ಟರ್ನ್ ಬಂದಾಗ ದೇವಿಕಾ ಹತ್ತಿರ ಬಂದು ಅಲ್ಲಿ ಒಳಗಡೆ ಸ್ವಿಫ್ಟ್ ಅನ್ನೋ ಫುಡ್ ಡೆಲಿವರಿ ಯೂನಿಫಾರ್ಮ್ ಮತ್ತು ಹೆಲ್ಮೆಟ್ ಹಾಕ್ಕೊಂಡು ಬ್ಯಾಗ್ನಲ್ಲಿ ಒಂದು ಫೇಕ್ ಗನ್ ಮತ್ತೊಂದು ಅನಿಕೇತ್ ಹತ್ತಿರ ಆಲ್ರೆಡಿ ಇರುವ ಒರಿಜಿನಲ್ ಗನ್ನ ಇಟ್ಕೊಂಡು ಅಲ್ಲಿರುವ ವಿಂಡೋಯಿಂದ ಎಕ್ಸಿಟ್ ಆಗಿ ಕೆಳಗೆ ನಿಂತಿರುವ ದೇವಿಕಾ ಸ್ಕೂಟಿಯಿಂದ ಅವನ ಬಂಗ್ಲೋಗೆ 1:15 ಬಂದು ಬೆಲ್ ಮಾಡಿ ಅವನೇ ಡೋರ್ ಓಪನ್ ಮಾಡಿದ ಮೇಲೆ ವೇಷ ತೆಗೆದು ಲೆಂಡರ್ಸ್ ನನ್ನನ್ನು ಕೊಟ್ಟ ಸಾಲಕ್ಕಾಗಿ ಹುಡುಕುತ್ತಿದ್ದಾರೆ, ಅದಕ್ಕೆ ಈ ವೇಷ ಅಂತ ಹೇಳಿ ಅನಿಕೇತ್ ಅವನಿಗೆ ತನ್ನ ಒರಿಜಿನಲ್ ಗನ್ ಕೊಟ್ಟು ಅನಿಕೇತ್ ಆ ಫೇಕ್ ಗನ್ ಇಟ್ಕೊಂಡು ಇಬ್ಬರು ಕೊನೆಗೆ ಸೂಸೈಡ್ ನೋಟ್ನಲ್ಲಿ ನಮ್ಮ ಸಾವಿಗೆ ಯಾರೂ ಕಾರಣ ಅಲ್ಲ ಅಂತ ಬರೆದು 1, 2, 3 ಅಂತ ಹೇಳಿ ಅವನಿ ಗನ್ನಲ್ಲಿ ಶೂಟ್ ಮಾಡ್ಕೋತಾಳೆ. ಅನಿಕೇತ್ ಹಾಗೆ ಶೂಟ್ ಮಾಡ್ಕೊಳ್ಳೋ ಥರ ನಾಟಕ ಮಾಡಿ ಅವನೇ ಶೂಟ್ ಮಾಡ್ಕೊಳ್ಳೋವರೆಗೂ ವೆಯ್ಟ್ ಮಾಡಿ ಡೆಲಿವರಿ ಬಾಯ್ ವೇಷದಲ್ಲೇ ಯಾರು ನೋಡದ ಹಾಗೆ ವಾಪಸ್ ಹಾಸ್ಪಿಟಲ್ಗೆ 1:45 ಬ್ಯಾಕ್ ವಿಂಡೋ ಮೂಲಕನೇ ಎಂಟ್ರಿ ಆಗಿ ಬಂದಮೇಲೆ ಅನಿಕೇತ್ಗೆ ದೇವಿಕಾ ಕ್ವಿಕ್ಕಾಗಿ ಟೀತ್ನ ಪಾಲಿಶ್ ಮಾಡ್ತಾಳೆ. ಟೀತ್ ಪಾಲಿಶ್ ಆದಮೇಲೆ ಅನಿಕೇತ್ ಅಂಡರ್ಗ್ರೌಂಡ್ನಲ್ಲಿ ಕೊಟ್ಟಿದ್ದ ಜೆರಾಕ್ಸ್ ತಗೊಂಡು ಮತ್ತೆ ಡ್ರೈವರ್ ಜೊತೆ ಆಫೀಸ್ಗೆ 2 ಹೋಗಿ ಅನಿಕೇತ್ ಮನೆ ಕೆಲಸದವಳು ಸರಿಯಾಗಿ 2 ಮನೆ ಕೆಲಸಕ್ಕೆ ಬರ್ತಾಳೆ. ಅವಳ ಹತ್ತಿರ ಕೂಡ ಇನ್ನೊಂದು ಕೀ ಇದೆ. ಅವಳು ಮನೆ ಒಳಗೆ ಹೋಗಿ ಅವನಿ ಸತ್ತು ಬಿದ್ದಿರೋದನ್ನು ನೋಡಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ಅನಿಕೇತ್ಗೂ ಕಾಲ್ ಮಾಡ್ತಾಳೆ. ಅನಿಕೇತ್ ಎಮೋಷನಲ್ ಆಗಿ ಆ್ಯಕ್ಟ್ ಮಾಡಿಕೊಂಡು ಮನೆಗೆ ಹೋಗಿ ಅಲ್ಲಿ ಪೊಲೀಸ್ ಅವನಿ ಸೂಸೈಡ್ ನೋಟ್ ಮತ್ತು ಅವನಿ ಅನಿಕೇತ್ ಗನ್ ಎತ್ಕೊಂಡು ಸೂಸೈಡ್ ಮಾಡಿಕೊಂಡಿರೋದು ಅಂತ, ಅವನಿಗೆ ಮಕ್ಕಳಿಲ್ಲದ ಕಾರಣ ಅವಳು ಡಿಪ್ರೆಷನ್ನಲ್ಲಿ ಸೈಕಿಯಾಟ್ರಿಸ್ಟ್ ಹತ್ತಿರ ಬೇರೆ ಕೌನ್ಸಿಲಿಂಗ್ ತಗೋತಾ ಇದ್ದಳು, ಅದೇ ಮನಸ್ಥಿತಿಯಲ್ಲಿ ಸೂಸೈಡ್ ಮಾಡಿಕೊಂಡಿದ್ದಾಳೆ ಅಂತ ಇನ್ವೆಸ್ಟಿಗೇಟ್ ಮಾಡಿ ಕೇಸ್ ಕ್ಲೋಸ್ ಮಾಡಿ ಅನಿಕೇತ್ನು ಸಮಾಧಾನ ಮಾಡ್ತಾರೆ ಅಂತ. ಈ ರೀತಿ ಅನಿಕೇತ್ ಮತ್ತು ದೇವಿಕಾ ಒಂದು ಪ್ಲ್ಯಾನ್ ಪ್ರಿಪೇರ್ ಮಾಡಿದ್ದಾರೆ.
ಇಲ್ಲಿವರೆಗೂ ನಾನು ಹೇಳಿದ್ದು ಅವರು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಇಟ್ಕೊಂಡಿರೋ ಪ್ಲ್ಯಾನ್ನ. ಈ ಪ್ಲ್ಯಾನ್ನಲ್ಲಿ ಅನಿಕೇತ್ ಏನಂದ್ಕೊಂಡಿದ್ದಾನೆ ಅಂದರೆ, ಅವನ ಹತ್ರ ಸೇಫ್ಟಿಗೋಸ್ಕರ ಅಂತ ಗನ್ನಿದೆ, ಎಲ್ಲೋ ಮಿಸ್ ಆಗಿದೆ ಅಂತ ಮೊದಲೇ ಕಂಪ್ಲೇಂಟ್ ಕೊಟ್ಟರೆ ಆ ಗನ್ನಲ್ಲಿ ಅವನೇ ಶೂಟ್ ಮಾಡಿಕೊಂಡ ಮೇಲೆ ಪೊಲೀಸ್ಗೆ ಓ ಗನ್ನ ಇವಳೇ ಎತ್ಕೊಂಡು ಶೂಟ್ ಮಾಡಿಕೊಂಡಿದ್ದಾಳೆ ಅಂತ ನನ್ನ ಮೇಲೆ ಡೌಟ್ ಬರಲ್ಲ ಅಂತ. ಮತ್ತೆ ಅನಿಕೇತ್ ಮತ್ತು ದೇವಿಕಾ ಅಫೇರ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಸೊ ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡಬೇಕಾದ್ರೆ ಅನಿಕೇತ್ ಅವನೇ ಸೂಸೈಡ್ ಮಾಡಿಕೊಂಡಾಗ ದೇವಿಕಾ ಡೆಂಟಿಸ್ಟ್ ಕ್ಲಿನಿಕ್ನಲ್ಲಿ ಇದ್ದ ಅಂತ ಅಲ್ಲಿರುವ ಫುಟೇಜ್ನಲ್ಲಿ ಕ್ಯಾಪ್ಚರ್ ಆಗಬೇಕು ಅಂತ ಪೊಲೀಸ್ ಅನಿಕೇತ್ ಕಲೀಗ್ಸ್ ಹತ್ರ ಡ್ರೈವರ್ ಹತ್ರ ವಿಚಾರಿಸಿದರೆ ಅಂತ ಮುಂಚೆನೆ ಅವರಿಗೆ ಆ ದಿನ ನನಗೆ ಟೀತ್ಗೆ ಪಾಲಿಶ್ ಮಾಡಿಸಬೇಕು ಅಂತ ಡೆಂಟಿಸ್ಟ್ ಹತ್ತಿರ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ ಅಂತ ಹೇಳಿ ಪಕ್ಕಾ ಪ್ಲ್ಯಾನ್ನ ಅನಿಕೇತ್ ಮತ್ತು ದೇವಿಕಾ ಪ್ರಿಪೇರ್ ಮಾಡಿಕೊಂಡಿದ್ದಾರೆ. ಇದನ್ನೆಲ್ಲ ಈಗ ಇಬ್ಬರು ಒಂದು ರೂಮ್ನಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಅಲ್ಲಿ ದೇವಿಕಾ ಎಲ್ಲ ಸರಿ, ಇನ್ ಕೇಸ್ ಅವನೀ ಕೊನೆ ಮೂಮೆಂಟ್ನಲ್ಲಿ ಸುಸೈಡ್ ಮಾಡ್ಕೊಳ್ಳೋಕೆ ಒಪ್ಪಲಿಲ್ಲ ಅಂದರೆ ಏನು ಮಾಡೋದು ಅಂತಾಳೆ. ಅದಕ್ಕೆ ಅನಿಕೇತ್ ಆ ರೀತಿ ಏನಾದರೂ ಆದರೆ ನಾನೇ ಅವಳನ್ನು ಶೂಟ್ ಮಾಡ್ತೀನಿ ಅಂತಾನೆ. ಈಗ ಅನಿಕೇತ್ ಮನೆಗೆ ಬಂದು ಡೋರ್ಗೆ ಅವನೇ ಫೇಕ್ ಕನ್ಫಿಸ್ಕೇಷನ್ ನೋಟಿಸ್ನ ಸ್ಟಿಕ್ ಮಾಡಿ ರೂಮ್ ಒಳಗೆ ಹೋಗಿ ಅವನೀನ ನೋಡ್ತಾನೆ. ಅಲ್ಲಿ ಅವನಿ ಕಾಟ್ ಕೆಳಗಡೆ ಮಲ್ಕೊಂಡಿದ್ದಾಳೆ. ಅನಿಕೇತ್ ಅವನೀನ ಹೇಳಿಸಿ ಏನು ಹೀಗೆ ಮಲ್ಕೊಂಡಿದ್ಯಾ ಅಂತಾನೆ. ಅವನಿ ಹಾಗೆ ನಿದ್ದೆ ಬಂತು ಅಂತ ಹೇಳಿ ಅವಳು ಒಂದು ಗೆದ್ದಲಿನ ಹುಳುವನ್ನು ತೋರಿಸಿ ಜರ್ಮನಿಯಲ್ಲಿ ಗೆದ್ದಲು ಹುಳುಗಳು ಪ್ಲಾಸ್ಟಿಕ್ ತಿಂತಾ ಇದೆಯಂತೆ, ಅದಕ್ಕೆ ನಾನು ಈ ಗೆದ್ದಲು ಹುಳುಗಳನ್ನು ಸ್ಟೋರ್ ಮಾಡಿ ರಿಸರ್ಚ್ ಮಾಡ್ತಾ ಇದ್ದೀನಿ ಅಂತಾಳೆ. ಆಗ ಅನಿಕೇತ್ ಡೋರ್ಗೆ ಸ್ಟಿಕ್ ಮಾಡಿದ್ದ ಕನ್ಫಿಸ್ಕೇಷನ್ ನೋಟಿಸ್ನ ತೋರಿಸಿ ನಾವು ಎಲ್ಲವನ್ನೂ ಕಳ್ಕೊಂಡಿದ್ದೀವಿ, ಮನೆ ಆಫೀಸ್ ಎಲ್ಲ ಪ್ರಾಪರ್ಟಿನೂ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಜೀರೋ ಆಗಿದೆ, ಇನ್ಮೇಲೆ ನಮಗೆ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ, ನಾನು ಬ್ಯಾಂಕ್ನಲ್ಲಿ ಲೋನ್ಗೆ ಕೂಡ ವಿಚಾರಿಸಿದೆ ಆದರೆ ಯಾವ ಬ್ಯಾಂಕು ಲೋನ್ ಕೊಡೋಕೆ ಮುಂದೆ ಬರಲಿಲ್ಲ ಅಂತ ತಾನು ತಂದಿರುವ ಎರಡು ಗನ್ನ ತೋರಿಸಿ ನಾಳೆ ಮಧ್ಯಾಹ್ನ ನಾವು ಸೂಸೈಡ್ ಮಾಡಿಕೊಳ್ಳೋಣ ಅಂತಾನೆ. ಅದಕ್ಕೆ ಅವನಿ ಸರಿ ಅಂತ, ನಮಗೇನಾದರೂ ಮಕ್ಕಳು ಇದ್ದಿದ್ದರೆ ನಾವು ಸೂಸೈಡ್ ಮಾಡ್ಕೊಳ್ತಾ ಇರಲಿಲ್ಲ ಅಲ್ವಾ ಅಂತ, ಸೂಸೈಡ್ ಮಾಡ್ಕೊಳ್ಳೋಕೆ ಎರಡು ಗನ್ಯಾಕೆ, ಒಂದು ಸಾಕಲ್ವಾ ಅಂತಾಳೆ. ಅದಕ್ಕೆ ಅನಿಕೇತ್ ಇಬ್ಬರು ಒಟ್ಟಿಗೆ ಶೂಟ್ ಮಾಡ್ಕೋಬೇಕು, ಅದಕ್ಕೆ ಎರಡು ಗನ್ ಬೇಕು ಅಂತಾನೆ. ಮತ್ತೆ ಅವನಿ ಇವತ್ತು ಏನಾಗಿದೆ, ಇವತ್ತೇ ಸೂಸೈಡ್ ಮಾಡ್ಕೊಳ್ಳೋಣ ಅಂತಾಳೆ. ಅದಕ್ಕೆ ಅನಿಕೇತ್ ಬೇಡ, ನಾಳೆ ಮಾಡ್ಕೊಳ್ಳೋಣ ಅಂತ, ಅವಳ ಕೈಲಿ ನನ್ನ ಸಾವಿಗೆ ನಾನೇ ಕಾರಣ, ಬೇರೆ ಯಾರೂ ಅಲ್ಲ ಅಂತ ಸೂಸೈಡ್ ನೋಟ್ ಬರೆಸ್ಕೊಳ್ತಾನೆ. ಹಾಗೆ ಅವನಿಗೆ ಡೌಟ್ ಬರಬಾರದು ಅಂತ ಅವನು ಕೂಡ ಒಂದು ಡೆತ್ ನೋಟ್ ಬರೀತಾನೆ. ಇಲ್ಲಿ ಅನಿಕೇತ್ ಅವನೇ ಡೆತ್ ಆದ್ಮೇಲೆ ಅನಿಕೇತ್ ಮತ್ತು ದೇವಿಕಾ ಈ ಮನೆಯಲ್ಲಿ ಇರೋದ್ರಿಂದ ಮುಂಚೆನೆ ರೆನೋವೇಷನ್ ಮಾಡಿಸ್ಬೇಕು ಅಂತ ವೇರ್ಹೌಸ್ನವರಿಗೆ ಔಸ್ ಸ್ಟಫ್ನೆಲ್ಲ ಎತ್ಕೊಂಡು ಹೋಗೋಕೆ ಹೇಳಿ ಈ ವಿಷಯ ನನ್ನ ಹೆಂಡತಿಗೆ ಸರ್ಪ್ರೈಸ್ ಆಗಿರಲಿ, ಯಾರೂ ಅವಳಿಗೆ ಹೇಳಬೇಡಿ ಅಂತ ಹೇಳ್ತಾನೆ. ಬೆಳಿಗ್ಗೆ ವೇರ್ಹೌಸ್ನವರು ಬಂದು ಮನೆಯೊಳಗೆ ಸ್ಟಫ್ ಎಲ್ಲ ಕ್ಯಾರಿ ಮಾಡಬೇಕಾದ್ರೆ ಅನಿಕೇತ್ ಹೆಂಡತಿಗೆ ಇವರು ಕನ್ಫಿಸ್ಕೇಷನ್ಗೆ ಪ್ರಾಪರ್ಟಿನೆಲ್ಲ ಅಕ್ವೈರ್ ಮಾಡೋಕೆ ಬಂದಿರೋದು ಅಂತ ಸುಳ್ಳು ಹೇಳ್ತಾನೆ. ಮತ್ತೆ ನಾನು ಕೊನೆಯ ಬಾರಿಗೆ ಆಫೀಸ್ಗೆ ಹೋಗಿ ಬರ್ತೀನಿ, ಮಧ್ಯಾಹ್ನ ಮನೆಗೆ ಬರ್ತೀನಿ, ಇಬ್ಬರು ಸೂಸೈಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ಡ್ರೈವರ್ ಕರ್ಕೊಂಡು ಕಾರ್ನಲ್ಲಿ ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ಗನ್ ಮಿಸ್ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ರೆಸಿಪ್ಟ್ ಇಸ್ಕೊಂಡು ಹೋಗ್ತಾನೆ. ಅನಿಕೇತ್ ಕಾರ್ನಲ್ಲಿ ಆಫೀಸ್ಗೆ ಹೋಗಬೇಕಾದ್ರೆ ಡ್ರೈವರ್ಗೆ ಕಾರ್ನಲ್ಲಿ ಎಲ್ಲಾದರೂ ಗನ್ ಮಿಸ್ ಆಗಿದೆಯಾ ಅಂತ ಚೆಕ್ ಮಾಡಿ ಹೇಳು ಅಂತಾನೆ. ಹಾಗೆ ಮನೆ ಕೆಲಸದವಳಿಗೆ ಕಾಲ್ ಮಾಡಿ ಎರಡು ಗಂಟೆಗೆ ಸರಿಯಾಗಿ ಹೋಗು, ಅವನಿ ಸೈಕಿಯಾಟ್ರಿಸ್ಟ್ ಹತ್ತಿರ ಹೋಗ್ತಾಳೆ ಅಂತ ಹೇಳಿ ಆಫೀಸ್ಗೆ ಹೋಗ್ತಾನೆ. 12:00 ಸೆಕ್ರೆಟರಿ ಬಂದು ಅನಿಕೇತ್ಗೆ ಡೆಂಟಿಸ್ಟ್ ಕ್ಲಿನಿಕ್ಕಿಂದ ಕಾಲ್ ಬಂದಿತ್ತು, ನೀವು ಅಪಾಯಿಂಟ್ಮೆಂಟ್ ತಗೊಂಡಿದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಅನಿಕೇತ್ ನನಗೆ ಏನೂ ಗೊತ್ತಿಲ್ವೇನೋ ಅನ್ನೋ ರೀತಿ ಓ ಮರೆತು ಹೋಗಿತ್ತು, ಈಗ ಹೋಗ್ತೀನಿ ಅಂತ ಹೇಳಿ ಡೆಂಟಿಸ್ಟ್ ಕ್ಲಿನಿಕ್ಗೆ ಹೋಗ್ತಾನೆ. ಎಲ್ಲ ಪ್ಲ್ಯಾನ್ ಪ್ರಕಾರನೇ ನಡೆಯುತ್ತಾ ಇದೆ. ಅನಿಕೇತ್ ಕ್ಲಿನಿಕ್ ಅಂಡರ್ಗ್ರೌಂಡ್ನಲ್ಲಿರುವ ಜೆರಾಕ್ಸ್ ಶಾಪ್ಗೆ ಒಂದು ಬುಕ್ ಕೊಟ್ಟು ಜೆರಾಕ್ಸ್ ಮಾಡೋಕೆ ಹೇಳಿ ಎಷ್ಟು ಸಮಯ ಬೇಕಾಗುತ್ತದೆ ಅಂತ ಕೇಳ್ತಾನೆ. ಅದಕ್ಕೆ ಶಾಪ್ನವನು 1.25 ಗಂಟೆ ಬೇಕಾಗುತ್ತದೆ ಅಂತಾನೆ. ಅದಕ್ಕೆ ಅನಿಕೇತ್ ನಾನು ಮೇಲಿರುವ ಡೆಂಟಿಸ್ಟ್ ಕ್ಲಿನಿಕ್ಗೆ ಹೋಗ್ತಾ ಇದ್ದೀನಿ, ಬರಬೇಕಾದರೆ ಇಸ್ಕೋತೀನಿ ಅಂತ ಹೇಳಿ ಹೋಗ್ತಾನೆ. ಅಲ್ಲೊಂದು ಸಿಸಿ ಕ್ಯಾಮರಾ ಇರುತ್ತೆ. ಇದನ್ನೆಲ್ಲ ಅನಿಕೇತ್ ಮೊದಲೇ ಅಬ್ಸರ್ವ್ ಮಾಡಿನೇ ಈ ರೀತಿ ಪ್ಲ್ಯಾನ್ ಮಾಡಿದ್ದಾನೆ. ಈಗ ಅನಿಕೇತ್ ಕ್ಲಿನಿಕ್ಗೆ ಬಂದು ಅವನ ಸರದಿ ಬಂದಾಗ ಒಳಗೆ ಹೋಗ್ತಾನೆ. ಅಲ್ಲಿ ದೇವಿಕಾ ಯಾರು ಒಳಗಡೆ ಬರಬಾರದು ಅಂತ ಡೋರ್ ಬೋಲ್ಟ್ ಹಾಕಿ CCTV ಆಫ್ ಮಾಡ್ತಾಳೆ. ಅನಿಕೇತ್ ತನ್ನ ಫೋನ್ನ ಕ್ಲಿನಿಕ್ನಲ್ಲೇ ಇಟ್ಟು ಅನಿಕೇತ್ ಸ್ವಿಫ್ಟ್ ಅನ್ನೋ ಫುಡ್ ಡೆಲಿವರಿ ಬಾಯ್ ಯೂನಿಫಾರ್ಮ್ ಹಾಕ್ಕೊಂಡು ಅವನು ತಂದಿದ್ದ ಒಂದು ರಿಯಲ್ ಮತ್ತು ಇನ್ನೊಂದು ಫೇಕ್ ಗನ್ನ ಡೆಲಿವರಿ ಬ್ಯಾಗ್ನಲ್ಲಿ ಹಾಕ್ಕೊಂಡು ಕ್ಲಿನಿಕ್ ಬ್ಯಾಕ್ ವಿಂಡೋಯಿಂದ ಎಕ್ಸಿಟ್ ಆಗಿ ಕೆಳಗೆ ಬಂದು ದೇವಿಕಾ ಸ್ಕೂಟಿ ಎತ್ಕೊಂಡು ಅವನ ಮನೆಗೆ ಬಂದು ಡೋರ್ ಬೆಲ್ ಪ್ರೆಸ್ ಮಾಡ್ತಾನೆ.
ಆದರೆ ಅವನ ವೈಫ್ ಬಂದು ಡೋರ್ ಓಪನ್ ಮಾಡಲ್ಲ. ಅನಿಕೇತ್ ಟೈಮ್ ಆಗ್ತಿದೆ ಅಂತ ಅವನ ಹತ್ತಿರ ಇರುವ ಇನ್ನೊಂದು ಕೀನಲ್ಲಿ ಡೋರ್ ಓಪನ್ ಮಾಡಿ ಒಳಗೆ ಹೋಗಿ ನೋಡಿದ್ರೆ ಒಂದು ರೂಮ್ನ ನೆಲದ ಮೇಲೆ ಅವನಿ ಮಲ್ಕೊಂಡಿದ್ದಾಳೆ. ಅನಿಕೇತ್ ಅವನಿನ ಏಳಿಸೋದಕ್ಕೆ ಟ್ರೈ ಮಾಡ್ತಾನೆ, ಆದರೆ ಅವಳು ಹೇಳೋದಿಲ್ಲ. ಅವನಿ ಸೈಕಿಯಾಟ್ರಿಸ್ಟ್ ಹತ್ತಿರ ಕೌನ್ಸಿಲಿಂಗ್ ಹೋಗಿ ಟ್ಯಾಬ್ಲೆಟ್ ತಗೊಂಡು ಗಾಢವಾಗಿ ನಿದ್ದೆಗೆ ಜಾರ್ತಾ ಇರ್ತಾಳೆ. ಆಗ ಯಾರೇ ಹೇಳಿಸಿದರೂ ಅವಳು ಹೇಳ್ತಾ ಇರೋದಿಲ್ಲ. ಈಗ ಅನಿಕೇತ್ ಅವನಿ ಅದೇ ರೀತಿ ಮಲಗಿಬಿಟ್ಲೇನೋ, ಏನು ಮಾಡೋದು ಅಂತ ಅನಿಕೇತ್ ಧೈರ್ಯ ಮಾಡಿ ಆ ಗನ್ನ ಅವನಿ ಕೈಯಲ್ಲಿ ಇರಿಸಿ ತಲೆಗೆ ಟ್ರಿಗರ್ ಮಾಡ್ತಾನೆ. ತಲೆಯಿಂದ ಬ್ಲಡ್ ಬರೋಕೆ ಸ್ಟಾರ್ಟ್ ಆಗುತ್ತೆ. ಆಗ ಅನಿಕೇತ್ ಅಲ್ಲಿ ಅವನಿ ಬರೆದಿದ್ದ ಡೆತ್ ನೋಟ್ ಇಟ್ಟು ಅದರ ಸುತ್ತ ಬೋರಿಕ್ ಪೌಡರ್ ಹಾಕಿ ಆ ಪೌಡರ್ ಬಾಕ್ಸ್ನ ಅವನಿ ಕೈಗೆ ಸೋಗಿಸಿ ಅಲ್ಲೇ ಇಟ್ಟು ಯಾರ ಕಣ್ಣಿಗೂ ಬೀಳದೆ ಬಂದ ದಾರಿಯಲ್ಲಿ ಹಾಗೆ ವಾಪಸ್ ಬರ್ತಾನೆ. ಇಲ್ಲಿ ಕ್ಲಿನಿಕ್ನಲ್ಲಿ ದೇವಿಕಾಗೆ ಎಮರ್ಜೆನ್ಸಿ ಅಂತ ಅತ್ತೆ ಸೊಸೆ ಇಬ್ಬರು ಓಡಿ ಬರ್ತಾರೆ. ದೇವಿಕಾ ಡೋರ್ ಬೋಲ್ಟ್ ಹಾಕೊಂಡಿದ್ರಿಂದ ರಿಸೆಪ್ಷನಲಿಸ್ಟ್ ಒಳಗೆ ಒಬ್ಬರು ಪೇಷಂಟ್ ಇದ್ದಾರೆ, ವೆಯ್ಟ್ ಮಾಡಿ ಅಂತಾಳೆ. ಆದರೂ ಅವರು ಕೇಳದೆ ಜೋರಾಗಿ ಗಲಾಟೆ ಮಾಡ್ತಾರೆ, ಎಮರ್ಜೆನ್ಸಿ ಇದೆ, ಪೇಷಂಟ್ಗೆ ಏನಾದರೂ ಆದರೆ ಅವರನ್ನು ಬೇಗ ನೋಡೋಕೆ ಹೇಳಿ ಅಂತಾಳೆ. ಕೊನೆಗೆ ದೇವಿಕಾ ಅವರನ್ನು ಡೋರ್ ಕ್ಲೋಸ್ ಮಾಡಿ ಅಲ್ಲೇ ಹೋಗಿ ಟ್ರೀಟ್ ಮಾಡ್ತಾಳೆ. ಕ್ಲಿನಿಕ್ ಹತ್ತಿರ ಅನಿಕೇತ್ ಹೋಗಿ ಸ್ಕೂಟಿ ಮೊದಲು ಇದ್ದ ಅದೇ ಜಾಗದಲ್ಲಿ ಪಾರ್ಕ್ ಮಾಡಿ ಬ್ಯಾಕ್ ವಿಂಡೋ ಮೂಲಕ ಕ್ಲಿನಿಕ್ ಒಳಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಈ ರೀತಿ ಅವನಿ ಕೈಯಲ್ಲಿ ಗನ್ ಇರಿಸಿ ನಾನೇ ಟ್ರಿಗರ್ ಮಾಡಿದೆ ಅಂತ ದೇವಿಕಾಗೆ ತಿಳಿಸಿ ಅವಳ ಕೈಯಲ್ಲಿ ಕ್ವಿಕ್ಕಾಗಿ ಟೀತ್ ಪಾಲಿಷ್ ಮಾಡಿಸಿಕೊಂಡು ಕೆಳಗೆ ಬಂದು ಜೆರಾಕ್ಸ್ ಕಾಪಿ ಮತ್ತು ಬುಕ್ ತಗೊಂಡು ಡ್ರೈವರ್ ಜೊತೆ ಆಫೀಸ್ಗೆ ಹೋಗ್ತಾನೆ. ಇಲ್ಲಿ ಟೀತ್ ಪಾಲಿಷ್ ಯಾಕೆ ಅಂತ ಅಂದರೆ ಪೊಲೀಸ್ ಇನ್ವೆಸ್ಟಿಗೇಷನ್ನಲ್ಲಿ ಪೊಲೀಸ್ ಡೆಂಟಿಸ್ಟ್ ಕ್ಲಿನಿಕ್ಗೆ ಯಾಕೆ ಹೋಗಿದ್ರಿ ಅಂತ ಕೇಳಿದ್ರೆ ಪ್ರೂಫ್ ಇರಲಿ ಅಂತ. ಅನಿಕೇತ್ ಆಫೀಸ್ಗೆ ಬಂದು ಕೈನ ಸ್ಯಾನಿಟೈಸರಿಂದ ಕ್ಲೀನಾಗಿ ವಾಶ್ ಮಾಡಿಕೊಂಡು 2 ಗಂಟೆ ಆಯಿತು, ಮನೆಗೆ ಈಗ ಕೆಲಸದವಳು ಹೋಗಿ ಅವನಿ ಸತ್ತು ಹೋಗಿದ್ದಾಳೆ ಅಂತ ಕಾಲ್ ಮಾಡ್ತಾಳೆ ಅಂತ ವೆಯ್ಟ್ ಮಾಡ್ತಿದ್ದಾನೆ. 2:30 ಆಗುತ್ತೆ, ಯಾವುದೇ ಕಾಲ್ ಬರೋದಿಲ್ಲ. ಆಗ ಅನಿಕೇತ್ ಮನೆ ಕೆಲಸದವಳಿಗೆ ಕಾಲ್ ಮಾಡ್ತಾನೆ. ಅಲ್ಲಿ ಅವಳು, ಸರ್ ನಾನು ಮನೆಗೆ ಹೋಗಿದ್ದೆ, ಡೋರ್ ಕ್ಲೋಸ್ ಆಗಿತ್ತು, ನನ್ನ ಕೀನಲ್ಲಿ ಓಪನ್ ಮಾಡೋಕೆ ಟ್ರೈ ಮಾಡಿದೆ ಆದರೆ ಓಪನ್ ಆಗಲಿಲ್ಲ, ನಾನು ವಾಪಸ್ ಮನೆಗೆ ಬಂದೆ ಅಂತಾಳೆ. ಅದಕ್ಕೆ ಅನಿಕೇತ್ ಮನೆಗೆ ತಕ್ಷಣ ಬಂದು ನೋಡ್ತಾನೆ. ಅಲ್ಲಿ ಅವನಿಗೆ ದೊಡ್ಡ ಶಾಕ್ ಆಗುತ್ತೆ. ಏನಂತ ಅಂದರೆ ಮನೆಯಲ್ಲಿ ಅವನಿ ಬಾಡಿ ಇಲ್ಲ, ಆ ಡೆತ್ ನೋಟ್ ಇಲ್ಲ, ರೂಮ್ ಫುಲ್ ತುಂಬ ಕ್ಲೀನಾಗಿದೆ. ತಕ್ಷಣ ಏನಾಯಿತು ಅನ್ನೋ ಭಯದಲ್ಲಿ ದೇವಿಕಾಗೆ ಕಾಲ್ ಮಾಡಿ ಬೇಗ ಮನೆಗೆ ಬರೋಕೆ ಹೇಳ್ತಾನೆ. ದೇವಿಕಾ ಮುಖಕ್ಕೆ ಸ್ಕ್ರಾಫ್ ಹಾಕೊಂಡು ಅನಿಕೇತ್ ಮನೆಗೆ ಬಂದು ವಿಷಯ ತಿಳಿದು ನೀನು ಅವನಿನ ಸರಿಯಾಗಿ ತಲೆಗೆ ಬುಲೆಟ್ ಟ್ರಿಗರ್ ಮಾಡ್ದ ಅಂತ ಕೇಳ್ತಾಳೆ. ಅದಕ್ಕೆ ಅನಿಕೇತ್ ಹೌದು ಅಂತಾನೆ. ಹಾಗೆ ದೇವಿಕಾಗೆ ಒಂದು ಡಸ್ಟ್ಬಿನ್ನಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಸಿಗುತ್ತೆ, ಅದನ್ನು ಅನಿಕೇತ್ಗೆ ತೋರಿಸ್ತಾಳೆ. ಅದನ್ನು ನೋಡಿದ ಅನಿಕೇತ್ ಇದು ನಾನಲ್ಲ ಅಂತಾನೆ. ಅಷ್ಟರಲ್ಲಿ ಅನಿಕೇತ್ ಫೋನ್ಗೆ ಅವನಿ ಫೋನಿಂದ ಕಾಲ್ ಬರುತ್ತೆ. ಅನಿಕೇತ್ ಭಯದಲ್ಲೇ ಫೋನ್ ಪಿಕ್ ಮಾಡ್ತಾನೆ. ಅಲ್ಲಿ ಒಬ್ಬ, ನಾನು ನಿನಗೆ ಒಂದು ಅಡ್ರೆಸ್ ಕಳುಹಿಸ್ತೀನಿ, ನೀನು ನಿನ್ನ ಪಾರ್ಟ್ನರ್ ಜೊತೆ ಅಲ್ಲಿಗೆ ಬೇಗ ಬಾ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಅನಿಕೇತ್ ಮತ್ತು ದೇವಿಕಾ ಅವನು ಕಳುಹಿಸಿದ್ದ ಅಡ್ರೆಸ್ಗೆ ಹೋಗ್ತಾರೆ. ಅಲ್ಲಿ ಅನಿಕೇತ್ಗೆ ಫೋನ್ ಮಾಡಿ ಬರೋಕೆ ಹೇಳಿರೋದು ಅಂಶುಮಾನ್ ಅನ್ನೋ ಸೈಕಿಯಾಟ್ರಿಸ್ಟ್, ಅದೇ ಅವನಿಗೆ ಕೌನ್ಸಿಲಿಂಗ್ ಕೊಡ್ತಾ ಇರ್ತಾನಲ್ಲ ಅವನೇ. ಅಂಶುಮಾನೆ ಅನಿಕೇತ್ ಮನೆಯಿಂದ ಅವನಿ ಬಾಡಿಯನ್ನ ಎತ್ಕೊಂಡು ಬಂದಿರೋದು. ಅಂಶುಮಾನ್ ಅನಿಕೇತ್ ಅವನಿ ತಲೆಗೆ ಬುಲೆಟ್ ಟ್ರಿಗರ್ ಮಾಡಬೇಕಾದ್ರೆ ಬಾತ್ರೂಮ್ನಲ್ಲಿ ನಿಂತ್ಕೊಂಡು ಎಲ್ಲವನ್ನು ನೋಡಿದ್ದಾನೆ. ಆ ಸಮಯದಲ್ಲಿ ಅಂಶುಮಾನ್ ಅನಿಕೇತ್ ಮನೆಯಲ್ಲೇ ಇರ್ತಾನೆ. ಈಗ ಅಂಶುಮಾನ್ ಅನಿಕೇತ್ ಮತ್ತು ದೇವಿಕಾಗೆ ತನ್ನ ಮತ್ತು ಅವನಿಯ ಫ್ಲ್ಯಾಶ್ ಬ್ಯಾಕ್ ಹೇಳ್ತಾನೆ. ಅಂಶುಮಾನ್ ಅವನಿಗೆ ಕೌನ್ಸಿಲಿಂಗ್ ಕೊಡ್ತಾ ಅವನಿಗೆ ಅಂಶುಮಾನ್ ಮೇಲೆ ಪ್ರೀತಿಯಾಗುತ್ತೆ, ಅಂಶುಮಾನ್ ಕೂಡ ಅವನಿನ ಪ್ರೀತಿಸ್ತಾನೆ. ಇದೇ ದಿನ ಬೆಳಿಗ್ಗೆ ಅಂಶುಮಾನ್ಗೆ ಅವನಿಯಿಂದ ಕಾಲ್ ಬರುತ್ತೆ. ಕಾಲ್ನಲ್ಲಿ ಅವನಿ, ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, ನೀನೇ ಮಗುವಿನ ತಂದೆ, ಕಂಗ್ರ್ಯಾಜುಲೇಷನ್ ಅಂತಾಳೆ. ಹಾಗೆ ನಾನು ಅನಿಕೇತ್ಗೆ ಡೈವರ್ಸ್ ಕೊಟ್ಟು ನಿನ್ನನ್ನೇ ಮದುವೆ ಆಗ್ತೀನಿ ಅಂತಾಳೆ. ಈಗ ಅಂಶುಮಾನ್ಗೆ ಸ್ವಲ್ಪ ಭಯ ಆಗುತ್ತೆ, ಈಗ ಏನು ಮಾಡೋದು ಅಂತ. ಅಷ್ಟರಲ್ಲಿ ಅವನಿ, ನೀನು ಈಗ ಇಲ್ಲಿಗೆ ಬರಲಿಲ್ಲ ಅಂದರೆ ನಾನೇ ನಿಮ್ಮ ಮನೆ ಹತ್ತಿರ ಬಂದು ದೊಡ್ಡ ಗಲಾಟೆ ಮಾಡ್ತೀನಿ ಅಂತಾಳೆ. ಅದಕ್ಕೆ ಅಂಶುಮಾನ್, ಬೇಡ, ನಾನು ನಿನ್ನನ್ನು ಮದುವೆ ಆಗ್ತೀನಿ, ಈಗ ನಾನು ಒಂದು ಮೀಟಿಂಗ್ನಲ್ಲಿ ಇದ್ದೀನಿ, 1:00 ಬರ್ತೀನಿ ಅಂತ ಹೇಳಿ ಮಧ್ಯಾಹ್ನ 1:00 ಅವನಿ ಮನೆಗೆ ಹೋಗಿ ಅವನಿಗೆ ಗೊತ್ತಾಗದ ರೀತಿಯಲ್ಲಿ ಪ್ರೀತಿಯಿಂದ ಪಾಯ್ಸನ್ ಟ್ಯಾಬ್ಲೆಟ್ ತಿನ್ನಿಸಿ ಸಾಯಿಸಿ ಅಲ್ಲೇ ನೆಲದ ಮೇಲೆ ಮಲಗಿಸ್ತಾನೆ.
ಅದೇ ಸಮಯಕ್ಕೆ ಡೆಲಿವರಿ ಬಾಯ್ ವಯಸ್ಸದಲ್ಲಿ ಅನಿಕೇತ್ ಬರೋದು. ಅನಿಕೇತ್ಗೆ ಅವನೇ ಸತ್ತೋಗಿರೋದು ತಿಳಿಯದೆ ಮಲಗಿದ್ದಾಳೆ ಅಂದ್ಕೊಂಡು ಬುಲೆಟ್ ಟ್ರಿಗರ್ ಮಾಡೋದು. ಅನ್ಶುಮಾನ್ ಮನೆಯೊಳಗೆ ವಾಶ್ರೂಮ್ನಲ್ಲಿ ಐಡಾಗಿ ಇದನ್ನೆಲ್ಲ ನೋಡೋದು, ಮತ್ತೆ ಕಾಲ್ ಮಾಡಿ ಅವನ ಅಡ್ರೆಸ್ ಕೊಟ್ಟು ಬರೋಕೆ ಹೇಳೋದು. ಈಗ ಅನಿಕೇತ್ ಮತ್ತು ದೇವಿಕಾ ಅನ್ಶುಮಾನ್ಗೆ ನಿನ್ನ ಮಗು ಅವನೇ ಹೊಟ್ಟೆಯಲ್ಲಿ ಇದೆ ಅಂತ ನೀನು ಅವಳಿಗೆ ಪಾಯ್ಸನ್ ಟ್ಯಾಬ್ಲೆಟ್ ಕೊಟ್ಟು ಸಾಯಿಸ್ಬಿಟ್ಟೆ, ನೀನು ನಮ್ಮ ಪ್ಲ್ಯಾನ್ನ ಸ್ಪಾಯ್ಲ್ ಮಾಡಿಬಿಟ್ಟೆ, ನಾವು ಹೇಗೋ ಪರ್ಫೆಕ್ಟ್ ಮರ್ಡರ್ ಪ್ಲ್ಯಾನ್ ಮಾಡಿದ್ವಿ ಅಂತಾರೆ. ಅದಕ್ಕೆ ಅನ್ಶುಮಾನ್, ನಾನಲ್ಲ, ನೀವು ನನ್ನ ಪ್ಲ್ಯಾನ್ ಸ್ಪಾಯ್ಲ್ ಮಾಡಿದ್ದು. ನಾನು ಹೇಗೋ ಅವನಿಗೆ ಟ್ಯಾಬ್ಲೆಟ್ ಕೊಟ್ಟು ಸಾಯಿಸಿದೆ. ಪೊಲೀಸ್ ಇನ್ವೆಸ್ಟಿಗೇಷನ್ನಲ್ಲಿ ಅವನೇ ನನ್ನಿಂದ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ತಿಳಿದಿದ್ರು. ನಾನು ಪೊಲೀಸ್ಗೆ, ಹೌದು ಅವನಿ ಅನಿಕೇತ್ಗೆ ಡೈವರ್ಸ್ ಕೊಟ್ಟು ನನ್ನನ್ನು ಮದುವೆ ಆಗಬೇಕು ಅಂತ ಇದ್ದಳು, ಈ ನಡುವೆ ಡಿಪ್ರೆಷನ್ನಲ್ಲಿ ಈ ರೀತಿ ಟ್ಯಾಬ್ಲೆಟ್ ತಗೊಂಡು ಸೂಸೈಡ್ ಮಾಡಿಕೊಂಡ್ಳು ಅಂತ ಹೇಳ್ತಿದ್ದೆ. ಆಗ ಯಾರಿಗೂ ನನ್ನ ಮೇಲೆ ಡೌಟ್ ಬರ್ತಾ ಇರಲಿಲ್ಲ. ಆದರೆ ಈಗ ನೀವು ಅವಳ ತಲೆಗೆ ಶೂಟ್ ಮಾಡಿರೋದ್ರಿಂದ ನನ್ನ ಪ್ಲ್ಯಾನ್ ಎಲ್ಲ ಸ್ಪಾಯ್ಲ್ ಆಯಿತು ಅಂತಾನೆ. ಕೊನೆಗೆ ಅನ್ಶುಮಾನ್, ಅನಿಕೇತ್ ಮತ್ತು ದೇವಿಕಾ ಒಂದು ನಿರ್ಧಾರ ಮಾಡಿ, ಅವನಿ ಬಾಡಿ ಇದ್ದರೆ ತಾನೇ ಪ್ರಾಬ್ಲಮ್, ಬಾಡಿನ ಮೊದಲು ಡಿಸ್ಪೋಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಸಿಟಿ ಔಟ್ಸ್ಕರ್ಟ್ನಲ್ಲಿ ಒಂದು ಜಾಗದಲ್ಲಿ ಬರ್ರಿ ಮಾಡೋಣ ಅಂತ, ಅವನಿ ಫೇಸ್ನಲ್ಲಿ ಇಂಜುರೀಸ್ ಯಾರಿಗೂ ಕಾಣಬಾರದು ಅಂತ ಫೇಸ್ ಕವರ್ ಮಾಡಿ ಕಾರ್ನಲ್ಲಿ ಒಂದು ಸೀಟ್ನಲ್ಲಿ ಕೂರಿಸಿ ನೈಟ್ ಎತ್ಕೊಂಡು ಹೋಗ್ತಾರೆ. ಈ ನೈಟ್ ಕಳೆದರೆ ನ್ಯೂ ಇಯರ್ ಇದೆ, ಆ ನೈಟ್ ಎಲ್ಲ ಕಡೆ ಫುಲ್ ಕ್ರೌಡ್ ಇದೆ ನೈಟ್ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ. ಈ ಮೂವರಿಗೆ ಅವನಿ ಬಾಡಿನ ಬರ್ನ್ ಮಾಡೋದಾ ಅಥವಾ ಬರ್ರಿ ಮಾಡೋದಾ ಅಂತ ಕನ್ಫ್ಯೂಷನ್ ಇದೆ. ಯಾವುದಕ್ಕೂ ಬರ್ನ್ ಮಾಡೋಣ ಅಂತ ಅಂದ್ಕೊಂಡ್ರೆ ಡೀಸೆಲ್ ಬೇಕಾಗುತ್ತೆ ಅಂತ ಕಾರ್ನ ಪೆಟ್ರೋಲ್ ಬ್ಯಾಂಕ್ನಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ಕೋತಾರೆ. ದಾರಿ ನಡುವೆ ಟೋಲ್ಗೇಟ್ ಇದೆ, ಪೊಲೀಸ್ ಅವರು ಕೇಳಿದರೆ ಅವನಿಗೆ ಫೀವರ್ ಇದೆ ಅದಕ್ಕೆ ಮಲ್ಕೊಂಡಿದ್ದಾಳೆ ಅಂತ ಹೇಳೋಣ ಅಂತ ಮುಂಚೆನೇ ಡಿಸೈಡ್ ಮಾಡಿಕೊಂಡು ಹೋಗ್ತಾರೆ. ಟೋಲ್ಗೇಟ್ನಲ್ಲಿ ಪೊಲೀಸ್ ಕಾರ್ ನಿಲ್ಲಿಸಿ ಕುಡಿದು ಡ್ರೈವ್ ಮಾಡ್ತಿದ್ದಾರಾ ಅಂತ ಚೆಕ್ ಮಾಡಿ ಕಳುಹಿಸ್ತಾರೆ. ಈಗ ಅನಿಕೇತ್ನ ಬ್ಯಾಕ್ ಸೀಟ್ನಲ್ಲಿ ಕೂರಿಸಿ ದೇವಿಕಾ ಕಾರ್ ಡ್ರೈವ್ ಮಾಡ್ತಿದ್ದಾಳೆ. ದಾರಿಯಲ್ಲಿ ಕೆಲವರು ಕುಡಿದ ಮತ್ತಿನಲ್ಲಿ ದೇವಿಕಾನ ಮುಂದೆ ಓವರ್ಟೇಕ್ ಮಾಡೋಕೆ ಬಿಡೋದಿಲ್ಲ. ಅದಕ್ಕೆ ಅನ್ಶುಮಾನ್, ಓವರ್ಟೇಕ್ ಮಾಡೋದು ಏನು ಬೇಡ, ನಿಧಾನಕ್ಕೆ ಹೋಗೋಣ ಅಂತಾನೆ. ಹೇಗೋ ಕೊನೆಗೆ ದಾರಿ ಮಧ್ಯದಲ್ಲಿ ಒಂದು ಐಸೋಲೇಟೆಡ್ ಪ್ಲೇಸ್ನ ಹುಡುಕಿ ದೇವಿಕಾನ ಕಾರ್ ಹತ್ತಿರಾನೇ ಇರುವಂತ ಹೇಳಿ ಅನಿಕೇತ್ ಮತ್ತು ಅನ್ಶುಮಾನ್ ಪಿಕ್ಯಾಕ್ಸ್ ತಗೊಂಡು ಬಾಡಿ ಬರ್ರಿ ಮಾಡೋಣ ಅಂತ ಅಳ್ಳ ತೋಡುತ್ತಾ ಇರುತ್ತಾರೆ. ಅಷ್ಟರಲ್ಲಿ ಕೆಲವರು ಬೈಕ್ನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ನ ಕ್ಯಾಂಪ್ ಫೈರ್ ಹಾಕೊಂಡು ಸೆಲೆಬ್ರೇಟ್ ಮಾಡೋಕೆ ಅಂತ ಅದೇ ಜಾಗಕ್ಕೆ ಬರ್ತಾರೆ. ಈಗ ಅನಿಕೇತ್ ಮತ್ತು ಅನ್ಶುಮಾನ್ಗೆ ಬೇರೆ ದಾರಿ ಇಲ್ಲದೆ ಬಾಡಿನ ಬೇರೆ ಜಾಗ ಹುಡುಕಿ ಬರ್ರಿ ಮಾಡೋಣ ಅಂತ ಕಾರ್ನಲ್ಲಿ ಬೇರೆ ಜಾಗ ಹುಡುಕಿಕೊಂಡು ಹೋಗ್ತಾರೆ. ದಾರಿಲಿ ಹೋಗ್ಬೇಕಾದ್ರೆ ಮುಂದೆ ಒಂದು ಕಾರ್ ಸ್ವಲ್ಪ ಡ್ಯಾಮೇಜ್ ಆಗಿ ನಿಂತಿದೆ. ಅಲ್ಲಿ ಒಬ್ಬ ಹೆಂಗಸು ಪೊಲೀಸ್ ಹತ್ತಿರ, ನಾನು ಸರಿಯಾಗಿ ಕಾರ್ ಡ್ರೈವ್ ಮಾಡ್ತಾ ಇದ್ದೆ, ಆದರೆ 3-4 ಜನ ನನ್ನ ಓವರ್ಟೇಕ್ ಮಾಡೋಕೆ ಟ್ರೈ ಮಾಡಿದ್ರು, ನಾನು ಕಾರ್ನ ಪಕ್ಕಕ್ಕೆ ತಗೊಳ್ಳೋಕೆ ಟ್ರೈ ಮಾಡಿದೆ, ಅಷ್ಟರಲ್ಲಿ ಈ ರೀತಿ ಆಗೋಯ್ತು ಅಂತಿದ್ದಾಳೆ. ಅಲ್ಲಿ ಆ ಪೊಲೀಸ್ ಈ 3 ಜನ ಕಾರ್ನಲ್ಲಿ ಬರೋದನ್ನ ನೋಡಿ ಕಾರ್ ಸ್ಟಾಪ್ ಮಾಡಿಸಿ ಈ ಮಹಿಳೆಯನ್ನು ಅಲ್ಲಿ ಮುಂದೆ ಒಂದು ವಿಲೇಜ್ ನಲ್ಲಿ ಬಿಟ್ಟು ಬಿಡಿ ಅಂತ ಹೇಳಿ ಅವಳನ್ನು ಕಾರ್ನ ಮುಂದೆ ಸೀಟಿನಲ್ಲಿ ಕೂರಿಸಿ ನಾನು ಕೂಡ ಈ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡೋಕೆ ಅಂತ ಮುಂದಿರುವ ವಿಲೇಜ್ಗೆ ಹೋಗ್ತಾ ಇದ್ದೀನಿ, ನನ್ನನ್ನು ಫಾಲೋ ಮಾಡಿ ಅಂತ ಹೇಳಿ ಹೋಗ್ತಾನೆ. ಈಗ ಅನಿಕೇತ್, ಅನ್ಶುಮಾನ್ ಮತ್ತು ದೇವಿಕಾ ಇರುವ ಸಿಚುವೇಶನ್ ಅಲ್ಲಿ ಇದೊಂದು ಕೆಲಸ ನಡುವೆ ಬರುತ್ತೆ. ಆ ಮಹಿಳೆ ದೇವಿಕಾನ ನೋಡಿ, ನೀವು ಡಾಕ್ಟರ್ ದೇವಿಕಾ ತಾನೇ, ನಿಮ್ಮನ್ನು ನಾನು ಬೆಳಿಗ್ಗೆ ಕ್ಲಿನಿಕ್ನಲ್ಲಿ ನೋಡಿದೆ, ನಾನು ನಿಮ್ಮ ಕ್ಲಿನಿಕ್ಗೆ ನಮ್ಮ ಅತ್ತೆ ಕರ್ಕೊಂಡು ಬಂದಿದ್ದೆ ಅಂತಾಳೆ. ದಾರಿಯಲ್ಲಿ ಹೋಗ್ತಾ ಒಂದು ಬೈಕ್ ಕಾರ್ಗೆ ಸಡನ್ ಆಗಿ ಅಡ್ಡಕ್ಕೆ ಬರುತ್ತೆ, ದೇವಿಕಾ ಸಡನ್ ಬ್ರೇಕ್ ಹಾಕ್ತಾಳೆ, ಆಗ ಅವನಿ ಬಾಡಿ ಕೆಳಗೆ ಸ್ಲಿಪ್ ಆಗುತ್ತೆ. ಅನಿಕೇತ್ ಅವನಿ ಬಾಡಿನ ಎತ್ತಿ ಸರಿಯಾಗಿ ಕೂರಿಸ್ತಾನೆ. ಅದನ್ನು ಆ ಮಹಿಳೆ ನೋಡಿ ಸಂದೇಹ ಪಟ್ಟು, ಅವರು ಸತ್ತೋಗಿದ್ದಾರಾ ಏನು, ನಾನು ಬಂದಾಗಿನಿಂದ ಅವರು ಮಲಗಿದ್ದಾರೆ, ನೀವು ಬ್ರೇಕ್ ಹಾಕಿದ್ರು ಕೂಡ ಅವರು ನಿದ್ದೆಯಿಂದ ಹೇಳ್ತಾನೆ ಇಲ್ಲ, ಅವರು ಸತ್ತೋಗಿದ್ದಾರೆ, ನನಗೆ ಯಾಕೋ ಭಯ ಆಗ್ತಿದೆ, ಕಾರ್ ನಿಲ್ಲಿಸಿ ಅಂತ ಮುಂದೆ ಹೋಗುತ್ತಿರುವ ಪೊಲೀಸ್ನ ಪೊಲೀಸ್ ಪೊಲೀಸ್ ಅಂತ ಕೂಗ್ತಾಳೆ. ಆದರೆ ಅದು ಆ ಪೊಲೀಸ್ಗೆ ಕೇಳಿಸಲ್ಲ, ಅವನು ಮುಂದೆ ಹೊರಟು ಹೋಗ್ತಾನೆ. ಅನಿಕೇತ್ ಅವಳು ಕಿರಿಚಿಕೊಳ್ಳುವುದನ್ನು ಕೇಳಿ ಅವನು ಕೈಯಲ್ಲಿ ಹಿಡಿದುಕೊಂಡಿದ್ದ ಸ್ಟೀಲ್ ವಾಟರ್ ಬಾಟಲಿಂದ ತಲೆಗೆ ಹೊಡೆಯುತ್ತಾನೆ. ಆ ಮಹಿಳೆಯು ಒಂದೇ ಸಾರಿಗೆ ಸತ್ತು ಹೋಗ್ತಾಳೆ, ಅವಳ ತಲೆಯಲ್ಲಿ ಬ್ಲೀಡಿಂಗ್ ಆಗ್ತಾ ಇದೆ. ದೇವಿಕಾ ಕಾರ್ನ ಅಲ್ಲೇ ಸ್ಟಾಪ್ ಮಾಡ್ತಾಳೆ. ಮುಂದೆ ಹೋದ ಪೊಲೀಸ್ ಇವರೇನೋ ನನ್ನ ಫಾಲೋ ಮಾಡಿಕೊಂಡು ಬರ್ತಾನೆ ಇಲ್ವಲ್ಲ ಅಂತ ಮತ್ತೆ ವಾಪಸ್ ರಿಟರ್ನ್ ಬರ್ತಾನೆ. ದೇವಿಕಾ ಪೊಲೀಸ್ ರಿಟರ್ನ್ ಬರೋದನ್ನ ನೋಡಿ ಕಾರ್ನ ಮತ್ತೆ ಸ್ಟಾರ್ಟ್ ಮಾಡಿಕೊಂಡು ಮುಂದೆ ಬರ್ತಾಳೆ. ಆಗ ಪೊಲೀಸ್ ಬಂದು, ಏನು ಅವರು ಮಲ್ಕೋಬಿಟ್ಟಿದ್ದಾರಾ, ಅವರ ವಿಲೇಜ್ ಬರ್ತಾ ಇದೆ, ಅವರನ್ನು ಇಳಿಸಿ ಅಂತಾನೆ. ದೇವಿಕಾ ಅವಳನ್ನು ಇಳಿಸೋ ಥರ ನಾಟಕ ಮಾಡ್ತಾಳೆ. ಕೊನೆಗೆ ದೇವಿಕಾ ಇಲ್ಲ ಮಲ್ಕೊಳ್ಳಿ ಬಿಡಿ ಅಂತಾಳೆ.
ಅದಕ್ಕೆ ಆ ಪೊಲೀಸ್ ಕಾರ್ ನಿಲ್ಲಿಸಿ ನಾನೇ ಅವರನ್ನ ಏಳಿಸ್ತೀನಿ ಅಂತಾನೆ. ದೇವಿಕಾಗೆ ಬೇರೆ ದಾರಿ ಇಲ್ಲದೆ ಕಾರ್ನ ನಿಲ್ಲಿಸಬೇಕಾಗುತ್ತದೆ. ಆ ಪೊಲೀಸ್ ಬಂದು ನೋಡಿದರೆ ಆ ಮಹಿಳೆ ಸತ್ತು ಹೋಗಿದ್ದಾಳೆ. ಇದನ್ನ ಗಮನಿಸಿದ ತಕ್ಷಣ ಆ ಪೊಲೀಸ್ ಆ ಮೂರು ಜನಕ್ಕೆ ಗನ್ ತೋರಿಸಿ ತನ್ನ ಹೈಯರ್ ಅಥಾರಿಟೀಸ್ಗೆ ಕಾಲ್ ಮಾಡೋಕೆ ಟ್ರೈ ಮಾಡ್ತಾನೆ. ಅಷ್ಟರಲ್ಲಿ ದೇವಿಕಾ ಅನಿಕೇತ್ ಡ್ಯಾಶ್ಬೋರ್ಡ್ ನಲ್ಲಿ ಇಟ್ಟಿದ್ದ ಗನ್ನ ತಗೊಂಡು ಆ ಪೊಲೀಸ್ ನ ಶೂಟ್ ಮಾಡಿ ಬಿಡ್ತಾಳೆ. ಅನಿಕೇತ್ ದೇವಿಕಾಗೆ ಏನ್ ಈ ತರ ಮಾಡಿಬಿಟ್ಟಲ್ಲ ಅಂತ ಆ ಪೊಲೀಸ್ ಬಾಡಿನ ಕಾರ್ನಲ್ಲಿ ಹಾಕೊಂಡು ಮುಂದೆ ಹೋಗ್ತಾರೆ. ಈ ಮೂರು ಜನ ಒಬ್ಬಳನ್ನು ಕೊಲೆ ಮಾಡಬೇಕು ಅಂತ ಹೋಗಿ ಈಗ ಮೂರು ಜನರನ್ನು ಕೊಲೆ ಮಾಡುವ ರೀತಿ ಆಗಿದೆ. ಈಗ ಆಲ್ರೆಡಿ ಬೆಳಗಿನ ಜಾವ 5 ಗಂಟೆ ಆಗಿದೆ. ಈ ಟೈಮ್ನಲ್ಲಿ ನಾವು ಈ ಬಾಡಿಗಳನ್ನ ಬರ್ರಿ ಮಾಡಬೇಕಾದ್ರೆ ಯಾರಾದರೂ ನಮ್ಮನ್ನು ನೋಡುವ ಸಾಧ್ಯತೆ ಹೆಚ್ಚು ಇದೆ ಅಂತ ಇವತ್ತು ಬೇಡ ನಾಳೆ ನೈಟ್ ಬಂದು ಈ ಕೆಲಸ ಮುಗಿಸೋಣ ಅಂತ ಯೋಚನೆ ಮಾಡಿ ಮತ್ತೆ ಮನೆಗೆ ವಾಪಸ್ ಆಗ್ತಾರೆ. ಈಗ ಆ ಬಾಡಿಗಳನ್ನು ಯಾರ ಕಣ್ಣಿಗೂ ಬೀಳದ ಹಾಗೆ ಎತ್ಕೊಂಡು ಅನಿಕೇತ್ ಮನೆಗೆ ಬಂದು ಆ ಬಾಡಿಗಳನ್ನು ಒಂದು ಸೋಫಾ ಮೇಲೆ ಕೂರಿಸಿ ಅನಿಕೇತ್ ಅನ್ಶುಮಾನ್ ಮತ್ತು ದೇವಿಕಾ ತುಂಬಾ ಟಯರ್ಡ್ ಆಗಿರೋದ್ರಿಂದ ಅಲ್ಲೇ ಕೆಳಗಡೆ ಕೂರ್ಸ್ಕೋತಾರೆ. ಇಲ್ಲೇ ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡದ ಒಂದು ಘಟನೆ ಸಂಭವಿಸುತ್ತೆ. ಏನು ಅಂತ ಅಂದ್ರೆ ಅನಿಕೇತ್ ಅನ್ಶುಮಾನ್ ಮತ್ತು ದೇವಿಕಾ ಕೂತಿರುವ ಜಾಗದ ಮೇಲೆ ಒಂದು ಚಾಂಡೇಲಿಯರ್ ಲೈಟ್ ಇದೆ. ಅದರ ರೋಪ್ ನ ಅವನಿ ರಿಸರ್ಚ್ ಗೆ ಅಂತ ಗೆದ್ದಲು ಹುಳುಗಳನ್ನು ಪ್ಲಾಸ್ಟಿಕ್ ತಿನ್ನೋ ರೀತಿ ರಿಸರ್ಚ್ ಮಾಡ್ತೀನಿ, ಆಗ ನಮ್ಮ ಎನ್ವೈರ್ನಮೆಂಟ್ ನಲ್ಲಿರುವ ಪ್ಲಾಸ್ಟಿಕ್ ನೆಲ್ಲ ಗೆದ್ದಲು ಹುಳುಗಳು ತಿಂದು ಶುದ್ಧ ಮಾಡುತ್ತೆ ಅಂತ ಸ್ಟೋರ್ ಮಾಡ್ತಾ ಇರ್ತಾಳಲ್ಲ, ಆ ಗೆದ್ದಲು ಹುಳುಗಳು ಆ ಚಾಂಡೇಲಿಯರ್ ಲೈಟ್ ರೋಪ್ ನ ತಿಂದು ಆ ಚಾಂಡೇಲಿಯರ್ ಲೈಟ್ ಈ ಮೂರು ಜನದ ಮೇಲೂ ಬಿದ್ದು ಅನಿಕೇತ್ ಅನ್ಶುಮಾನ್ ಮತ್ತು ದೇವಿಕಾ ಕೂಡ ಸತ್ತು ಹೋಗ್ತಾರೆ. ಬೆಳಿಗ್ಗೆ ಪೊಲೀಸ್ ಬಂದು ಸೋಫಾ ಮೇಲಿರುವ ಮೂರು ಶವಗಳು ಮತ್ತು ಚಾಂಡೇಲಿಯನ್ ಲೈಟ್ ಕೆಳಗೆ ಸತ್ತು ಹೋಗಿರುವ ಮೂರು ಶವಗಳ ಕೇಸ್ ಫೈಲ್ ಮಾಡಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಒಬ್ಬ ಕಾನ್ಸ್ಟೇಬಲ್ಗೆ ಆ ಚಾಂಡೇಲಿಯನ್ ಲೈಟ್ ರೋಪ್ ಅಷ್ಟೊಂದು ಸ್ಟ್ರಾಂಗ್ ಆಗಿದ್ದು ಅದೇಗೆ ಮುರ್ಕೊಂಡು ಇವರ ಮೇಲೆ ಬೀಳ್ತು ಅಂತ ಕೇಳ್ತಾನೆ. ಅಲ್ಲಿಗೆ ಸಿನಿಮಾ ಎಂಡ್ ಆಗುತ್ತದೆ. ಇದೇ ರೀತಿಯ ಸಿನಿಮಾ ಎಕ್ಸ್ಪ್ಲನೇಷನ್ಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಇನ್ನೊಂದು ಒಳ್ಳೆಯ ಸಿನಿಮಾ ಜೊತೆ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್.